ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಅವ್ಯವಸ್ಥೆ. ಪ್ರಯಾಣಿಕರಿಗೆ ಹೋಟೆಲ್ನ ಸರಿಯಾದ ವ್ಯವಸ್ಥೆ ಕೂಡ ಇರುವುದಿಲ್ಲ. ನಮಸ್ಕಾರ, ನನ್ನ ಹೆಸರು ದಿನಕರ್ ಶೆಟ್ಟಿ ಅಂತ. ಈ ಶಿರಾ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ನೋಡಿದ್ರೆ ನಮ್ಗೆ ಯಾಕೋ ತುಂಬಾ ಬೇಜಾರಾಗ್ತಾ ಇದೆ. ಸುಮಾರು 3 ವರ್ಷದ ಮೇಲೆ ಆಯ್ತನ್ಸುತ್ತೆ ಹೋಟ್ಲು ಬಾಗಿಲಾಕ್ಬಿಟ್ಟು. ರೀಓಪನ್ ಅಂತೂ ಆಗ್ತಾ ಇಲ್ಲ. ಇಲ್ಲಿ ಸರಿಯಾದ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಮತ್ತೀರ ನಾವು ದೂರದಿಂದ ಊರಿಂದ ಹಸ್ಕೊಂಡು ಬಂದ್ರೆ ಇಲ್ಲಿ ಊಟ ಮಾಡ್ಲಿಕ್ಕೆ ಇದಿಲ್ಲ. ಹೊರಗಡೆ ಹೋಗೋಕೆ ಅಷ್ಟೊತ್ತಿಗೆ ಬಸ್ ಹೋಗಿರುತ್ತೆ. ಹಾಗಾಗಿ ಇದನ್ನ ಅತಿ ಶೀಘ್ರ ಒಂದು ಹೋಟ್ಲೊಂದು ಓಪನ್ ಮಾಡಿಸ್ಬೇಕಾಗಿ ನಾನು ಇಲ್ಲಿ ಶಿರಾ ಶಾಸಕ ಹತ್ರ ಕೇಳ್ಕೊಂತೀನಿ. ಗಾಡಿ ನಿಲ್ಸಕ್ ಪಾರ್ಕಿಂಗ್ ಅಲ್ಲಿ ತುಂಬಾ ತೊಂದರೆ ಆಗ್ತಾ ಇದಾವೆ. ಗಾಡಿ ಆ ಕಡೆ ನಿಲ್ಸೋ ಅಂದ್ರೆ ಗೊಚ್ಚೆಗಳ ಪ್ರಾಬ್ಲಮ್, ಗೊಚ್ಚೆ ತುಂಬಾ ಗೊಚ್ಚೆ ಇದಾವೆ, ಹಂದಿ ಎಲ್ಲ ಒಳಗೆ ಬರ್ತವೆ, ಅದೇ ತುಂಬಾ ಸಮಸ್ಯೆಗಳಿದಾವೆ. ಹಾಗಾಗಿ ಯಾವುದೇ ರೂಲ್ಸು ರೆಗ್ಯುಲೇಷನ್ ಇಲ್ಲಿ ಕಾಣ್ತಾ ಇಲ್ಲ. ಸ್ಕೂಲ್ ಹುಡುಗರು, ಅತಿ ಹೆಚ್ಚು ಸ್ಕೂಲ್ ಹುಡುಗರು ಇಲ್ಲಿ ಬರ್ತಾರೆ, ಅವ್ರಿಗೆಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಅಲ್ಲಿ ಕುಡಿಯೋ ನೀರು ಅಂತ ಹೋದ್ರೆ ಅಲ್ಲೆಲ್ಲ ಹುಳ ಬಿದ್ದ್ಬಿಟ್ಟಿದ್ದಾವೆ, ಕುಡಿಯೋ ನೀರಲ್ಲಿ ಹುಳ ಬಿದ್ದಿದೆ. ಆದಷ್ಟು ಬೇಗ ಇಲ್ಲಿ ಶಾಸಕರು ಇದ್ರ ಬಗ್ಗೆ ಗಮನ ತಗೊಂಡು ಅದೇನು ಕಾನೂನು ಪ್ರಕಾರ ತಗೊಂತೀರೋ ನೋಡಿ. ತುಂಬಾ ಕಷ್ಟ ಆಗ್ತಾ ಇದೆ ನಾಗರಿಕರಿಗಂತೂ, ತುಂಬಾ ಕಷ್ಟ ಆಗ್ತಾ ಇದೆ. ಶಿರಾನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಕನಿಷ್ಠ ಮೂಲಭೂತ ಸೌಕರ್ಯವಾದ ಕುಡಿಯುವ ನೀರಿನ ಸೌಲಭ್ಯ ಇಲ್ಲದ ಕಾರಣ ಈ ಅವ್ಯವಸ್ಥೆಯ ಬಗ್ಗೆ ಸಾರ್ವಜನಿಕರು ಹಿಡಿಶಾಪ ಹಾಕುತ್ತಿದ್ದಾರೆ. ಈಗ ನಿಮ್ಮ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಸರಿಯಿಲ್ಲ, ಜೊತೆಗೆ ಪಾರ್ಕಿಂಗ್ ವ್ಯವಸ್ಥೆ ಸರಿಯಿಲ್ಲ, ಮತ್ತೆ ಅಲ್ಲಿ ಬಸ್ ತಗೊಳ್ಳಿ ಸರಿ ಟೈಮ್ ಸಿಗೋದಿಲ್ಲ, ಮಕ್ಕಳು ಜಾಸ್ತಿ ಬರ್ತಿದ್ದಾರೆ, ಶಾಲಾ ಕಾಲ ಮಕ್ಕಳು ಬರ್ತಿದ್ದಾರೆ, ಕುಡಿಯೋದಕ್ಕೆ ನೀರೇ ಮುಗಿದೋಗಿದೆ, ಮತ್ತೆ ನೀರಿನ ಟ್ಯಾಂಕ್ ಮೇಲೆ ಗೊತ್ತಿಲ್ಲ ಮಾಡಿಲ್ಲ ಅಂತ ನೀರಿಂದು ಏನ್ ಸಮಸ್ಯೆ ಅಂತ ಒಂದು ನೀರಿಂದು ಗಮನಕ್ಕೆ ತಂದಿದ್ದೀವಿ. ಮಿಷನ್ಸ್ ಎಲ್ಲ ಅದು ರಿಪೇರಿ ಇದ್ರಿಂದ ಹೊಸದ್ ಮಿಷನ್ ಹಾಕಿಸ್ತಂತ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನೊಂದು ಈ ತಿಂಗಳು ನಾಗರಾಜು ಅಂತ ಟ್ರಾಫಿಕ್ ಕಂಟ್ರೋಲರ್ ಹೊಸ ಮಿಷನ್ ಸಾಹೇಬರು ಹಾಕಿಸ್ಕೊಡ್ತೀನಿ, ಅದೆಲ್ಲ ಇದು ಮಾಡಿಸಿ ಅಂತ ಹೇಳಿದ್ದಾರೆ. ನೀರಿಂದ ಮಾಡ್ತಾರೆ. ಒಂದು ಪಾಸಿಂದು ಜನಸಂಖ್ಯೆ ಹುಡುಗರು ಪಾಸ್ ಸಮೇತ ಸಿಕ್ಕಾಪಟ್ಟೆ ಜನ ಇದ್ದಾರೆ ಹುಡುಗರಿಗೆ. ಅವು ಒಂದೊಂದೇ ಗಾಡಿ ರಶ್ ಆಗ್ತಿದ್ದಾವೆ. ಅವು ಜಾಸ್ತಿ ಮತ್ತೆ ಗಾಡಿ ಬಿಡಬೇಕು ಅಂದ್ರೆ ಸ್ಕ್ರೂ ಬರಬೇಕು, ಡ್ರೈವರ್ ಕಂಡಕ್ಟರ್ ಶಾರ್ಟೇಜ್ ಇರ್ತಾರೆ, ಹಂಗಾಗಿ ಒಂದು ಜಾಸ್ತಿ ವೆಹಿಕಲ್ ಶಾರ್ಟೇಜ್ ಇರ್ತವೆ. ಸೊ ಹಂಗಾಗ್ಬಿಟ್ಟು ಗಾಡಿ ಸ್ಕ್ರೂ ಮತ್ತೆ ಚೇಂಜ್ ಮಾಡ್ಬೇಕಾದ್ರೆ ಸ್ಕ್ರೂ ಇವು ಬರಬೇಕು, ಎಂಪ್ಲಾಯಿಗಳು ಅಲರ್ಟ್ ಆಗಬೇಕು, ಹಂಗಾಗಿ ಸ್ವಲ್ಪ ಸಮಸ್ಯೆ ಆಗುತ್ತೆ. ಅವನ್ನೆಲ್ಲ ಅಧಿಕಾರಿಗಳ ಗಮನ ಕೇಳಿ ತರಿಸ್ತೀನಿ. ಡಿಪೋ ಕಡಿತಿತ್ತು, ಈಗ ಶಿಫ್ಟ್ ಆಗಿದೆ. ಹುಡುಗರು ತೊಂದರೆ ನಿಮ್ಗೆ ಯಾವಾಗ ಮಾಹಿತಿ ತಗೊಳ್ಬೇಕಾದ್ರೆ ಒಂದ್ ಸ್ವಲ್ಪ ದೂರ ಆಗುತ್ತೆ, ತುಮಕೂರು ಆಗಿದ್ರೆ ಒಂದ್ ಸ್ವಲ್ಪ ಅನುಕೂಲ ಆಗೋದು ಅನ್ಸುತ್ತೆ. ಪಾಸ್ ತಗೋಣಕ್ಕೆ ಡಿವಿಜನ್ ಆಫೀಸ್ಗೆ ಹೋಗ್ಬೇಕಂತಾರೆ ಅಲ್ವಾ, ಅಂಗವಿಕಲ್ ಹೋಗಿ 80 ಕಿಲೋಮೀಟರ್ ಡಿಫ್ರೆನ್ಸ್ ಇಲ್ಲಿಂದ ಅಂಗವಿಕಲ್ರಿಗೆ ಇಲ್ಲೇ ಮಾಡಕ್ ಇದ್ ಮಾಡಿದಾರೆ ಸಾಹೇಬ್ರು ಹೇಳಿದ್ದಾರೆ. ಅಂಗವಿಕಲ್ರಿಗೆ ಶಿರಾದಲ್ಲೇ ಕೊಡಕ್ಕೆ ವ್ಯವಸ್ಥೆ ಮಾಡಕ್ ಹೇಳಿದ್ದಾರೆ ಅವ್ರಿಗೆ. ಈಗ ನಮ್ಮ ಹೆಸರು ಭೂತಣ್ ಅಂತ. ಈ ಕಾಂಟ್ರಾಕ್ಟ್ ಕ್ಲೋಸ್ ಆದ್ಮೇಲೆ ನಮ್ಮನ್ನು ಇಲ್ಲಿ ಡೆಬಿಟ್ ಮಾಡಿದ್ದಾರೆ. ನಾವು ಅವತ್ತಿದ್ದಲೂ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡ್ತಾ ಇದ್ದೀವಿ. ಒಂದು ಎರಡನೇ ಪಾಯಿಂಟ್ ಏನಪ್ಪ ಅಂದ್ರೆ, ಇದು ಇಲ್ಲಿರ್ತಕ್ಕಂಥ ವಾಸ್ತವ ಪ್ರಕಾರ ಡಿಪೋ ಮ್ಯಾನೇಜರ್ಗೆಲ್ಲ ಕರೆಸಿಬಿಟ್ಟು ಎಲ್ಲ ತೋರಿಸಿದ್ದೀವಿ. ಆಯ್ತು ಮಾಡಿಸೋಣ ಅಂತಂದ್ಬಿಟ್ಟು ಅವರು ಹೇಳಿದ್ದಾರೆ. ಅವ್ರು ಬಂದು ಮಾಡಿಕೊಡೋದು ಅವ್ರ ಕರ್ತವ್ಯ. ಅವ್ರ ಗಮನಕ್ಕೆ ನಾವೆಲ್ಲ ತಂದಿದ್ದೀವಿ. ಪಬ್ಲಿಕ್ಸು ಹೇಳ್ತಾ ಇದ್ದಾರೆ, ಏನು ರೀ ನಾವು ಗಾಡಿ ಎಳೆಯೋಕ್ಕಾಗಲ್ಲ, ಬೆಳೆಯೋಕ್ಕಾಗಲ್ಲ, ಈ ಥರ ಪ್ರಾಬ್ಲಮ್ಸ್ ಇದೆ ಅಂತಾನೆ. ಆದ್ರೆ ಅದನ್ನು ಸಮೇತ ನಾವು ಘಟಕ ವ್ಯವಸ್ಥಾಪಕರಿಗೆ ಗಮನಕ್ಕೆ ತಂದಿದ್ದೀವಿ. ತಮಗೆಲ್ಲ ಗೊತ್ತಿರ್ತಕ್ಕಂಥ ಹೌದು ಅದೆಲ್ಲ ಕಂಪಲ್ಸರಿ ತೋರಿಸಿದ್ವಿ, ಕಂಪಲ್ಸರಿ ತೋರಿಸಿದ್ವಿ. ಮರ ಒಣಗಿದ್ದು ಅಲ್ಲಿ ಒಂದು ಬಡ್ಡೆ ಹೋಗಿದೆ, ಅದು ಸಮೇತವಾಗಿ ನಾವು ಅದನ್ನ ತೋರಿಸ್ಬಿಟ್ಟು ಅದನ್ನ ಕಡಿಸಿ ಇದು ಮಾಡ್ಕೊಡಿ. ಹೌದು ಇಲ್ಲ ಎಳೆಯಕ್ ಆಗೋದಿಲ್ಲ, ಜಲ್ಲಿ ಹಾಕಿರೋದ್ರಿಂದ ಎಳೆಯಕ್ಕಾಗಲ್ಲ. ನಾವು ಗಾಡಿಗಳನ್ನ ಎಲ್ಲಂದ್ರಲ್ಲೇ ಬಿಟ್ಟು ಹೋಗ್ತಾರೆ, ಅವಸ್ಥೆ ಬಿದ್ದು ನಾವೇನೋ ಒಂದು ಲೈನಲ್ಲಿ ಹಾಕೊಂತಾ ಇದ್ದೀವಿ. ಅವ್ರಿಗೂ ವಯಸ್ಸಾದ ವ್ಯಕ್ತಿಗಳು ಯಾರನ್ನ ಬಂದ್ರೆ ನಾವು ಗಾಡಿನೂ ತಕ್ಕೊಡ್ತೀವಿ ಅವರು ಸಮಸ್ಯೆ. ಹೌದು ಮಳೆ ಬಂದ್ರೆ ಕೊಚ್ಚೆನೂ ಇದೆ, ನೀರು ಇದೆ, ಇಲ್ಲಿ ಕುತ್ಕೊಳಕ್ ಜಾಗನೂ ಇಲ್ಲ ನಮ್ಗೆ. ದ್ವಿಚಕ್ರ ವಾಹನ ನಿಲುಗಡೆ ಸ್ಥಳದಲ್ಲಿ ಯಾವುದೇ ಶೆಡ್ ನಿಲ್ಲಿಸಿಲ್ಲ ಮತ್ತು ಆ ಪ್ರದೇಶ ಕೊಳಚೆ ನೀರಿನಿಂದ ಗಬ್ಬು ವಾಸನೆ ಬರುತ್ತಿದೆ.
ರಾತ್ರಿ ವೇಳೆ ಶಿರಾ ನಗರದೊಳಗೆ ಬಸ್ಗಳು ಬಾರದೆ ಬೈಪಾಸ್ನಲ್ಲಿಯೇ ಸಂಚರಿಸುವುದರಿಂದ ನಗರದ ಪ್ರಯಾಣಿಕರಿಗೆ ಭಾರೀ ತೊಂದರೆಯಾಗಿದೆ. ಈ ಬಗ್ಗೆ ಅನೇಕ ದೂರುಗಳನ್ನು ನೀಡಿದ್ದರೂ ಸಹ ಅಧಿಕಾರಿಗಳು ಜಾಣ ಕಿವುಡುತನ ತೋರಿಸುತ್ತಿದ್ದಾರೆ. ಈ ಅನಾನುಕೂಲದ ಬಗ್ಗೆ ನಮ್ಮ ಕ್ಷೇತ್ರದ ಶಾಸಕರಾದ ಶ್ರೀ ಬಿ ಸತ್ಯನಾರಾಯಣರವರು ಗಮನಹರಿಸಿ ಕೂಡಲೇ ಕ್ರಮ ಕೈಗೊಳ್ಳಬೇಕಾಗಿ ಸಾರ್ವಜನಿಕರ ಒತ್ತಾಯ. ಇಲ್ಲ ಅಲ್ಲ, ಅದನ್ನ ಅದನ್ನ ತಗಿಸ್ತೀವಿ, ಆ ಹಿಂಡರೆನ್ಸ್ ತಗಿಸ್ತೀವಿ. ಜೊತೆಗೆ ಜಲ್ಲಿ ಆಲ್ರೆಡಿ ಅದು ಗಮನಕ್ಕೆ ಬಂದ್ಬಿಟ್ಟು ನಮ್ಮ ಇಂಜಿನಿಯರ್ಗೆ ಗ್ರಾವೆಲ್ ಎಲ್ಲ ತುಂಬಿಸಕ್ಕೆ ಹೇಳಿದ್ದೀನಿ. ಅಲ್ಲಿ ಗ್ರಾವೆಲ್ ತುಂಬಿದ್ರೆ ಇವಾಗ ಇವಾಗ ಮಳೆಗಾಲದಲ್ಲಿ ಹಾಗೆ ಆಗ್ತದೆ, ತಕ್ಕ ಮಟ್ಟಿಗೆ ಇದಾಗ್ತದೆ. ಇವಾಗೆಲ್ಲ ನಾವು ಏನು ಮಾಡ್ತೀವಿ, ಟೆಂಪ್ರರಿ ಮಾಡ್ತೀವಿ, ಯಾಕಂದ್ರೆ ಹೈಟೆಕ್ ಬಸ್ ಸ್ಟ್ಯಾಂಡ್ ಕಟ್ಟಕ್ಕೆ ಶುರು ಮಾಡಿದ್ಮೇಲೆ ಎಲ್ಲ ವ್ಯವಸ್ಥಿತವಾಗಿ ಆಗುತ್ತೆ. ಅದನ್ನು ಈಗ ಬೆಳಿಗ್ಗೆ ನಮ್ಮ ಇವರು ಘಟಕ ಜೊತೆಗೆ ಡಿಸ್ಕಸ್ ಮಾಡಿ ಆಮೇಲೆ ತದಾನಂತರ ಎಲ್ಲ ಕಟ್ ಆದ್ಮೇಲೆ ಒಂದು ಎರಡು ಪ್ಲಾಂಟ್ ನಮ್ಮ ಹೌದೌದು ಇಲ್ಲ ಇಲ್ಲ ಅದನ್ನ ಇದ್ ಮಾಡಿಸ್ತೀನಿ. ಆಮೇಲೆ ನೀರಿಗೆ ಇವಾಗ ಬೆಳಿಗ್ಗೆ ಮಾತಾಡಿ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಈಗ ಇವ್ರು ಹೇಳ್ದಂಗೆ ಮಾಡಿ ಹೊರಗಡೆಯಿಂದ ಫಿಲಪ್ ಮಾಡಿಸಿ ಇದು ಮಾಡಿಸ್ತೀವಿ. ಆಮೇಲೆ ಬಸ್ ಸ್ಟ್ಯಾಂಡ್ ಆದ್ಮೇಲೆ ಒಂದು ಯಾರೋ ಪ್ಲಾಂಟ್ ನಮ್ಮ ಯಾರನ ಸ್ಪಾನ್ಸರ್ ಮೂಲಕ ಮಾಡಿಸ್ಕೊಂಡು ಅವೆಲ್ಲ ವ್ಯವಸ್ಥಿತವಾಗಿ ಆಗುತ್ತೆ. ಸ್ವಲ್ಪ ಈಗ ಈಗ ಅದಕ್ಕೋಸ್ಕರನೇ ನಾನು ಇವಾಗ ಅದೇನ್ ಮಾಡಿದೀನಿ, ಬರ್ತಾ ಇಲ್ಲ ಅಂದ್ಬಿಟ್ಟು ಸೆಂಟ್ರಲ್ ಆಫೀಸ್ಗೆ ಬರ್ದಿದ್ದೀನಿ. ಆ ಟೆಂಡರ್ ಬರ್ದಿದ್ದೀನಿ, ಟೆಂಡರ್ ಇನ್ನೊಂದ್ಸತಿ ಕರಿತೀವಿ. ಅದರಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಲಿಲ್ಲ ಅಂತಂದ್ರೆ ನೆಗೋಷಿಯೇಷನ್ ಕರಿತೀವಿ. ಯಾರು ಪಾರ್ಟಿಸಿಪೇಟ್ಸ್ ಇರ್ತಾರೆ. ರಾಮಕೃಷ್ಣ ವಿವೇಕಾನಂದ ಆಶ್ರಮದಲ್ಲಿ ಸತ್ಸಂಗ ಕಾರ್ಯಕ್ರಮವು ನಡೆಯಿತು. ಇಂದು ಬೆಳಿಗ್ಗೆ 10 ಗಂಟೆಗೆ ಶಿರಾ ಆಶ್ರಮದ ನೂತನ ನಿವೇಶನದಲ್ಲಿ ಸತ್ಸಂಗ ಕಾರ್ಯಕ್ರಮವು ನಡೆಯಿತು. ಈ ಕಾರ್ಯಕ್ರಮವು ಶ್ರೀ 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 ಡಾಕ್ಟರ್ ವೀರೇಶಾನಂದ ಸರಸ್ವತಿ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಇತರ ಗಣ್ಯರ ಸಮ್ಮುಖದಲ್ಲಿ ಯಶಸ್ವಿಯಾಗಿ ನೆರವೇರಿತು. ಅಂದು ರಾಜು ಮುಂದಕ್ಕೆ ರಾಜು ಅಲ್ಲೇ ಅದನ್ನ ರೂಪಿಸ್ಬೇಕು. ರಾಷ್ಟ್ರಕವಿ ಕುವೆಂಪು ಅವರ ಬೆಳಿಗ್ಗೆ ತಮಿಳ್ನಾಡಿನ DMK ಅವರು ಕೆಲವರು ಬಂದು, ನೀವು ರಾಮಾಯಣ ದರ್ಶನಂ ಬರೆದಿದ್ದು ಅಪರಾಧ, ರಾಮನನ್ನು ಕೊಂಡಾಡಿದ್ದು ಅಕ್ಷಮ್ಯ, ನೀವು ಹೀಗೆ ಮಾಡಿದ್ರಿಂದ ನಾಸ್ತಿಕತೆಯನ್ನು ನೀವು ಹೆಚ್ಚು ಬೆಂಬಲಿಸಲಿಲ್ಲ, ನೀವು ಮೂಢನಂಬಿಕೆಗಳಿಗೆ ಗೊಬ್ಬರ ನೀರು ಹಾಕೋದ್ರಿಂದಲೇ ಕುವೆಂಪು ಅವ್ರನ್ನ ತರಾಟೆಗೆ ತೆಗೆದುಕೊಂಡಾಗ ಕುವೆಂಪು ಹೇಳಿದ್ರು, ಸ್ವಲ್ಪ ವಿವೇಕಿಗಳಂತೆ ಮಾತಾಡಿ, ಅಜ್ಜಿ ತನ್ನ ಒಡವೆಗಳನ್ನು ಮೊಮ್ಮಗಳು ಕೊಟ್ಬಿಡ್ತಾಳೆ, ಹಾಗಂತ ಅಜ್ಜಿ ಕಾಲದ ಡಿಸೈನಲ್ಲೇ ಮೊಮ್ಮಗಳು ಒಡವೆ ಹಾಕೋಬೇಕು ಅಂತಲ್ಲ, ಅದನ್ನು ಕರಗಿಸ್ಬಿಟ್ಟು ಆಗಿನ ಕಾಲಕ್ಕೆ ತಕ್ಕಂತೆ ಹಾಕ್ಕೊಳ್ಳೋದಕ್ಕೆ ಅವಳಿಗೊಂದು ಫ್ರೀಡಮ್ ಇದೆ. ಹಾಗೆಯೇ ರಾಮಾಯಣದಲ್ಲಿ ಇವತ್ತಿನ ಕಾಲಕ್ಕೆ ಅನ್ವಯಿಸುವಂತಹ ಅದ್ಭುತವಾದ ವಿಚಾರಗಳಿದೆ, ಅದನ್ನು ಆಧರಿಸಿ ನಾನು ರಾಮಾಯಣ ದರ್ಶನ ಬರೆದಿದ್ದೇನೆ ಅಂತ. ಇದು ನಿವೇದಿತ ಯುವತಿಯರ ಸಂಘ ಶಿರಾದಲ್ಲಿ ಉದ್ಘಾಟನೆಯಾದಾಗ ಶ್ರೀಮಾನ್ ನಾಗಣ್ಣನವರು ಮತ್ತು ಇನ್ನಿತರ ಅತಿಥಿಗಳನ್ನು ನಾವು ನೋಡ್ತಾ ಇದ್ದೇವೆ. ಕಾರ್ಯಕ್ರಮದ ಉದ್ಘಾಟನೆ ಶಿರಾದ ಪ್ರಾರಂಭಿಕ ದಿನಗಳಲ್ಲಿ ನಡೆದಂತಹ ಸತ್ಸಂಗ ಕಾರ್ಯಕ್ರಮ ನಮ್ಮ ಲಕ್ಷ್ಮಣರು, ಗೋಪಾಲಕೃಷ್ಣ ಶೆಟ್ಟರು, ನಾಗರಾಜ ದೊಡ್ಡ ರೀತಿಯಲ್ಲಿ ತನ್ನ ಪ್ರಭಾವವನ್ನು ಬೀರಿದ್ದು ಅತ್ಯಂತ ನಾವು ಹೆಮ್ಮೆ ಪಡುವಂತಹ ವಿಷಯ. ಥ್ಯಾಂಕ್ ಯು.
ಶಿರಾ ತಾಲೂಕು ಮೇಲ್ಕುಂಟೆಯ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ. ಶಿರಾ ತಾಲೂಕು ಮೇಲ್ಕುಂಟೆಯ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ವಿಶೇಷ ಪೂಜೆ ನೆರವೇರಿಸಲಾಯಿತು. ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳು ವಿವಿಧ ಭಾಗಗಳಿಂದ ಆಗಮಿಸಿ ಪೂಜೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಇನ್ನ ರಾತ್ರಿಗೆ ಚಕ್ರಪಾಣಿ ಅಂತ ಹೇಳಿ ಇಲ್ಲಿ ಶ್ರೀ ನವನೀತ ಭಾಗಕೃಷ್ಣ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕನಾಗಿದ್ದೇನೆ. ಈ ದೇವಸ್ಥಾನದ ವಿಶೇಷ ಏನಂದರೆ ಎರಡೂ ಕೈಯಲ್ಲಿ ಬೆಣ್ಣೆ, ನವನೀತ ಅಂದರೆ ಬೆಣ್ಣೆ, ಸಂಸ್ಕೃತದಲ್ಲಿ ಬೆಣ್ಣೆ ಅಂತ ಕರೀತಾರೆ. ಎರಡೂ ಕೈಯಲ್ಲಿ ಬೆಣ್ಣೆ ಹಿಡ್ಕೊಂಡು ನಿಂತಿರ್ತಕ್ಕಂಥ ಕೃಷ್ಣ, ಕರ್ನಾಟಕದಲ್ಲಿ ಸ್ಟ್ರೈಟ್ ಆಗಿರ್ತಕ್ಕ ಕೃಷ್ಣ ಅಂತ ಕೃಷ್ಣ ಇದೇ ಮೊದಲನೇದು ಅಂತೇಳಿ ಇದು ಮುಜರಾಯಿಂದ ಪ್ರಸಿದ್ಧವಾಗಿದೆ. ಇಲ್ಲಿ ವಿಶೇಷವಾಗಿ ಕೃಷ್ಣಾಷ್ಟಮಿ, ಬಲರಾಮಲಕ್ಷ್ಮಿ, ವಾರ್ಷಿಕೋತ್ಸವ, ಜೋಳೋತ್ಸವ ಸೇವೆಗಳು ನಡೀತಾ ಇರುತ್ತೆ. ಮತ್ತು ಇವತ್ತಿನ ದಿವಸ ವಿಶೇಷವಾಗಿ ಕೃಷ್ಣ ಜನ್ಮಾಷ್ಟಮಿ ಆದ್ದರಿಂದ ನೂರಾರು ಸಾವಿರಾರು ಭಕ್ತರು ಇವತ್ತಿನ ದಿವಸ ಬಂದಿದ್ದಾರೆ. ಪ್ರತಿ ವರ್ಷ ಮಧ್ಯದಲ್ಲಿ, ವಾರದ ಮಧ್ಯದಲ್ಲಿ ಬರ್ತಾ ಇತ್ತು, ಬುಧವಾರ ಗುರುವಾರ ಈ ಥರ. ಈ ವರ್ಷ ಶನಿವಾರ, ಶ್ರಾವಣ ಶನಿವಾರ, ಮೂರನೇ ಶನಿವಾರ ಬಂದು ನಾಲ್ಕನೇ ದಿವಸ, ಮೊದಲನೇ ದಿವಸ, ಮಾರನೇ ದಿವಸ ಭಾನುವಾರ ಬಂದಿದ್ದರಿಂದ ನಿನ್ನೆ ಬರ್ತಕ್ಕಂಥ ಭಕ್ತರಿಗೆ ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ಬೆಳಗ್ಗೆಯಿಂದ ಒಂದು ಸಾವಿರಾರು ಹತ್ತಿರ ಒಂದು ಏಳು ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿದ್ದಾರೆ. ವಿಶೇಷವಾಗಿ ಇವತ್ತಿಂದ ಸಾಯಂಕಾಲ ವಿಶೇಷವಾಗಿ ಅಲಂಕಾರ, ಅಭಿಷೇಕ, ಫಲ ಪುಷ್ಪ, ತಿಂಡಿ ತಿನಿಸುಗಳಿಂದ, ತರಕಾರಿಗಳಿಂದ ವಿಶೇಷವಾಗಿ ಅಲಂಕಾರ ಮಾಡಲಾಗುತ್ತೆ. ಸ್ವಾಮಿಯವರಿಗೆ ಅರ್ಚನೆ ಮಾಡಲಾಗುತ್ತೆ ಮತ್ತು ಬಂದಂಥ ಭಕ್ತಾದಿಗಳಿಗೆ ವಿಶೇಷವಾಗಿ ಪ್ರಸಾದ ಫಲಹಾರ ವಿನಿಯೋಗ ಮತ್ತು ಪ್ರಸಾದವನ್ನು ಕೊಡಲಾಗುತ್ತೆ. ಇವತ್ತಿನ ದಿವಸ ಬೆಳಗ್ಗೆಯಿಂದನೂ ಕೂಡ ಸತತವಾಗಿ ಬಂದಂಥ ಭಕ್ತಾದಿಗಳಿಗೆ ಬೆಳಗ್ಗೆ ಅಭಿಷೇಕ ಆದಮೇಲೆ ಸತತವಾಗಿ ಅವಲಕ್ಕಿ ಪ್ರಸಾದವನ್ನು ಕೊಡ್ತಿದ್ದಾರೆ. ನನ್ನ ಹೆಸರು ಟೀಚರ್ ನಾರಾಯಣ ಅಂತ. ನಾವು ಮೊದಲು ಹಳ್ಳಿಯಲ್ಲಿದ್ವಿ, ಈಗ ಬೆಂಗಳೂರು ಪೀಣ್ಯದಲ್ಲಿದ್ದೆವು. ಇದು ಈ ದೇವಾಲಯ ಸುಮಾರು ಶತಮಾನಗಳಿಂದಲೂ ಸಹ ನಡೆದು ಬಂದಿದೆ. ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಸಹ ಇದು, ಈ ಹಿಂದೆ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಬಂದಾಗ ಇದು ಕೇವಲ ಒಂದು ಸುಮ್ಮನೆ ದನದ ದೊಡ್ಡಿ ಥರ ಇತ್ತು, ಕೊಟ್ಟಿಗೆ ಥರ ಇತ್ತು. ಆನಂತರ ಈಗಿನ ಅರ್ಚಕರುಗಳು, ಪ್ರಧಾನ ಅರ್ಚಕರು, ಎಲ್ಲ ಇತರರು, ಸಂಘ ಸಂಸ್ಥೆಯವರು ಎಲ್ಲರೂ ಸಹ ಸೇರಿಕೊಂಡು ಉತ್ತಮವಾಗಿ ಅಭಿವೃದ್ಧಿಪಡಿಸಿದ್ದಾರೆ. ಇಲ್ಲಿನ ದೇವರ ಬಗ್ಗೆ ಹೇಳಬೇಕು ಅಂತಂದರೆ ಅದು ತುಂಬ ದೈವತ್ವ ಇದರಲ್ಲಿದೆ. ಸುಮಾರು ಜನ ಭಕ್ತಾದಿಗಳು ಬಂದು ತಾವು ಏನನ್ನು ಬೇಡ್ಕೊಳ್ತಾರೋ ಅದಕ್ಕೆ ಅನುಸಾರವಾಗಿ ದೇವರು ಕೊಟ್ಟು ಅವ್ರಿಗೂ ಸಹ ಸಕಲ ಈಶ್ವರಿಗಳನ್ನು ಕೊಟ್ಟು ಕಾಪಾಡ್ತಾ ಇದ್ದಾನೆ. ಆದ್ದರಿಂದ ನಾವು ಸುಮಾರು ವರ್ಷದಲ್ಲಿ ಕನಿಷ್ಠ ಒಂದು ಎರಡು ಸರಿ ಆದರೂ ಸಹ ಇಲ್ಲಿ ಬಂದೇ ಬರ್ತಾ ಇರ್ತೀವಿ. ಭೀಷ್ಮಪ್ರಿಯೇ ವಿಷ್ಮನೋಕೂಲೇ ತತ್ಪಾದಕ್ಷಿಣಿದಸ್ವಾನ್ ಓಂ ಮಹಾಂ ದೇವೀ ಚ ವಿದ್ಮಹೇ ವಿಷ್ಣುಪತ್ನೀಚ ಧೀಮಹಿ ತನ್ನೋ ಲಕ್ಷ್ಮೀ ಧೀಮಹಿ ಮಂಗಳಾರತಿ ಕೊಟ್ಬಿಡಿ. ಹಂಗೆ ಸುಮ್ಮನೆ ಮಂಗಳಾರತಿ ಕೊಡಿ, ಮಂಗಳಾರತಿ ಕೊಟ್ಬಿಡಿ. ಸರಿ ಬನ್ನಿ ಅಮ್ಮ. ಸಪ್ತಮೇ ಅಷ್ಟಮೇ ದೇವದೇವಿತ ಸಾರಂಗಭಾಣಿ ನವಮಿ ದಶಮಿ ಹರಿವಲ್ಲಭ ಏಕಾದಶಿ ಮಹಾಲಕ್ಷ್ಮೀ ದ್ವಾದಶಿ. ಈ ದೇವಸ್ಥಾನದ ನಾನು ಅರ್ಚಕರಾಗಿ ಇಲ್ಲಿ ರಂಗನ್ ಅಂತೇಳಿ, ನನ್ನ ಹೆಸರು ಮೂಲನಾಮ ಎಸ್ ರಂಗಾಚಾರ್ಯ ಅಂತೇಳಿ ಹೆಸರು ನನ್ನ ಹೆಸರು. ಈ ದೇವಸ್ಥಾನದ ನವನೀತ ಬಾಲಕೃಷ್ಣ ಸ್ವಾಮಿ ದೇವ ಸನ್ನಿಧಿಯಲ್ಲಿ ಮಹಾಲಕ್ಷ್ಮಿ ಪ್ರತಿಷ್ಠೆಯನ್ನು ಮಾಡಿದೆ. ಉದ್ದೇಶ ಏನಪ್ಪ ಅಂದರೆ, ಒಂದು ಮನೆಗೆ ಹೆಣ್ಣು ಎಷ್ಟು ಅವಶ್ಯಕತೆ ಇದೆಯೋ ಒಂದು ದೇವಸ್ಥಾನಕ್ಕೆ ಮಹಾಲಕ್ಷ್ಮಿನೂ ಅಷ್ಟೇ ಮುಖ್ಯ. ಮಹಾಲಕ್ಷ್ಮಿ ಚೆನ್ನಾಗಿ ಗೃಹಿಣಿ ಮನೆಯಲ್ಲಿ ಸದೃಢವಾಗಿ ಚೆನ್ನಾಗಿ ಭಾವನೆ ಇದ್ದರೆ ಆ ಮನೆ ಆಟೋಮೆಟಿಕ್ಕಾಗಿ ಅಂದರೆ ಎಲ್ಲ ಸಕಲ ಸಂಪತ್ತುಗಳು ದೊರೆಯುತ್ತವೆ. ಅದೇ ತರಹ ಒಂದು ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿ ಇದ್ದರೆ ಮಹಾಲಕ್ಷ್ಮಿ ಕೃಪೆಯಿಂದ ಎಲ್ಲವೂ ಸಹ ಚೆನ್ನಾಗಿ ನಡೀತದೆ ಒಂದು ಪ್ರತೀತಿ. ಈ ದೇವಸ್ಥಾನ ಪುನರ್ ಪ್ರಾಣ ಪ್ರತಿಷ್ಠೆ ಮಾಡಿದ ಸಮಯದಲ್ಲಿ ಇಲ್ಲಿ ಕರ್ನಾಟಕದ
ಸ್ಟೇಟ್ ಆಗಬೇಕಂತ ಶ್ರೀ ಶೇಷಾದ್ರಿ ಭಟ್ಟರು ಇಲ್ಲಿ ಲಕ್ಷ್ಮಿಯನ್ನು ಪ್ರತಿಷ್ಠೆ ಮಾಡಿ ನಿಮಗೆ ಆಟೋಮೆಟಿಕ್ ಆಗಿ ದೇವಸ್ಥಾನ ಇಂಪ್ರೂವ್ಮೆಂಟ್ಸ್ ಆಗತ್ತೆ ಅಂತ ಹೇಳಿದರು. ಭಕ್ತಾದಿಗಳು ಸಹಕಾರನೂ ಆಗಿತ್ತು, ಅವರ ಅಪೇಕ್ಷೆನೇ ಇತ್ತು. ಅದಕ್ಕೋಸ್ಕರ ಇಲ್ಲಿ ಮಹಾಲಕ್ಷ್ಮಿಯನ್ನು ಪ್ರತಿಷ್ಠೆ ಮಾಡಿದ್ವಿ. ಆ ಮಹಾಲಕ್ಷ್ಮಿಯನ್ನು ಪ್ರತಿಷ್ಠೆ ಮಾಡಿದ ಮೇಲೆ ಈ ದೇವಸ್ಥಾನಕ್ಕೆ ಮಹಾಲಕ್ಷ್ಮಿ ಕಳೆಯು ತಾನಾಗಿ ತಾನಾಗಿ ಬರ್ತಾ ಇದೆ. ಮಹಾ ಕೃಷ್ಣನ ಭಕ್ತದಲ್ಲಿ ರುಕ್ಮಿಣಿ ಸತ್ಯಭಾಮ ಹೇಗಿರುತ್ತಾರೋ ಮಹಾಲಕ್ಷ್ಮಿಯು ತಾ ಮಹಾಲಕ್ಷ್ಮಿನೂ ಅಂದರೆ ಕೃಷ್ಣ ರುಕ್ಮಿಣಿ ಎಲ್ಲ ಒಂದೇ, ವಿಷ್ಣುವಿನ ಸ್ವರೂಪ ಅವನು ಹೆಂಡತಿಗಳು ಮಹಾಲಕ್ಷ್ಮಿ. ಈ ದೇವಸ್ಥ ಪ್ರತಿಷ್ಠೆ ಮಾಡಿದ ಮೇಲೆ ಮಹಾಲಕ್ಷ್ಮಿ ಬಹಳ ಚೆನ್ನಾಗಿ ನಮಗೆ ಅನುಕೂಲವಾಗಿದೆ. ಭಕ್ತಾದಿಗಳಿಗೂ ಸಹ ಮಹಾಲಕ್ಷ್ಮಿ ಹಾಗೆ ಬಂದಿದೆ. ಇಲ್ಲಿ ಮಹಾಲಕ್ಷ್ಮಿ ದಸರಾ ಟೈಮ್ನಲ್ಲಿ ವಿಜಯದಶಮಿ ನಿಶ್ಚಿತವಾಗಿ ಇಲ್ಲಿ ಚೆನ್ನಾಗಿ ನಡೆಯುತ್ತದೆ, ಪೂಜೆ ಪುನಸ್ಕಾರ ನಡೆಯುತ್ತದೆ. ಉದ್ದೇಶವಾಗಿ 12ನೇ ಶತಮಾನದ ವರಮಹಾಲಕ್ಷ್ಮಿಯನ್ನು ಇಲ್ಲಿ ಪ್ರತಿಷ್ಠೆ ಮಾಡಿದ್ದೇವೆ. ಲಕ್ಷ್ಮೀ ಐಗ್ರೀವನ್ನು ಪ್ರತಿಷ್ಠೆ ಮಾಡಿದ್ದೇವೆ. ಲಕ್ಷ್ಮೀ ಐಗ್ರೀವ ಅಂತಂದರೆ ಇಲ್ಲಿ ಯಾರಿಗೆ ವಿದ್ಯೆಯು ಕಮ್ಮಿ ಇರುತ್ತದೋ ಅಂಥವರು ಆ ಬ್ರಹ್ಮದೇವರನ್ನು ಐಗ್ರೀವರನ್ನು ಪೂಜೆ ಮಾಡಿದರೆ ಬಹಳ ವಿದ್ಯೆ ಬರುತ್ತದೆ ಒಂದು ಪ್ರತಿಷ್ಠೆ. ಲಕ್ಷ್ಮೀ ನರಸಿಂಹನನ್ನು ಪ್ರತಿಷ್ಠೆ ಮಾಡಿದ್ದೀವಿ. ಕೋಪ ಯಾರಿಗೆ ಕಮ್ಮಿ ಇರುತ್ತದೋ ಮಹಾಲಕ್ಷ್ಮಿ ಜೊತೆಲೆ ಲಕ್ಷ್ಮೀ ನರಸಿಂಹ ಯಾವಾಗಿರ್ತಾರೋ ಅವ್ರನ್ನ ಕಮ್ಮಿ ಮಾಡಿದರೆ ಕೋಪ ಕಮ್ಮಿ ಆಗುತ್ತೆ. ಸುದರ್ಶನ ಪ್ರತಿಷ್ಠೆ ಮಾಡಿದ್ದೀವಿ. ಸುದರ್ಶನ ಅಂದರೆ ವಾಸ್ತುದೇವ ನಿವಾರಣೆಗೋಸ್ಕರ, ವಾಸ್ತುದೋಷ ನಿವಾರಣೆಗೋಸ್ಕರ ಅವರನ್ನು ಪೂಜೆ ಮಾಡಿದರೆ ಅವರಾಗತ್ತೆ. ಕಲಿಯುಗದ ವರದ ಶ್ರೀನಿವಾಸನೂ ಸಹ ಪ್ರತಿಷ್ಠೆ ಮಾಡಿದ್ದೀವಿ. ಹಾಗೆ ದತ್ತಾತ್ರೇಯ ಬ್ರಹ್ಮ ವಿಷ್ಣು ಮಹೇಶ್ವರ ಏಕಕಾಲದಲ್ಲಿ ಪೂಜೆ ಮಾಡಿದರೆ ಸಕಲ ಸಂಪತ್ತು ದೊರೆಯುತ್ತಿದ್ದ ಪ್ರತೀತಿ. ಹಾಗೆ ಧನ್ವಂತರಿಯನ್ನು ಪೂಜೆ ಮಾಡಿ ಇಲ್ಲಿ ಪ್ರತಿಷ್ಠೆ ಮಾಡಿದ್ವಿ. ಧನ್ವಂತರಿ ಆರೋಗ್ಯಕ್ಕೆ ಪೂಜೆ ಮಾಡಿದ್ರೆ ಇಲ್ಲಿ ಅನುಕೂಲ ಆಗತ್ತೆ ಅಂತ ಪೂಜೆ ಮಾಡಿದ್ವಿ. ಆಂಜನೇಯನ ಪ್ರತಿಷ್ಠೆ ಮಾಡಿದ್ದೀವಿ. ಅದಾದ ಮೇಲೆ ಕೋದಂಡರಾಮ ಎರಡು ಇಲ್ಲಿ ಎರಡು ಆಂಜನೇಯ, ವೀರಾಂಜನೇಯ ಭಕ್ತಾಂಜನೇಯ ಎರಡನ್ನು ಪ್ರತಿಷ್ಠೆ ಮಾಡಿದ್ದೇವೆ. ನವಗ್ರಹಗಳನ್ನು ಪ್ರತಿಷ್ಠೆ ಮಾಡಿದ್ದೇವೆ. ಗಣಪತಿಯನ್ನು ಪ್ರತಿಷ್ಠೆ ಮಾಡಿದ್ದೇವೆ. ಪ್ರತಿ ಶನಿವಾರ ಇಲ್ಲಿ ಭಾನುವಾರ ಶನಿವಾರ ಬಂದಂಥ ಭಕ್ತಾದಿಗಳಿಗೆ ಊಟ ವ್ಯವಸ್ಥೆ ಇರುತ್ತೆ. ಈ ಎಲ್ಲವನ್ನು ಮಾಡತಕ್ಕಂಥ ಅನುಕೂಲಗಳು ನಮ್ಮ ಭಕ್ತಾದಿಗಳಿಂದ. ಯಾವುದೇ ಕೆಲಸವನ್ನು ಮಾಡಿದ್ರಲ್ಲಿ ಭಕ್ತಾದಿಗಳ ಅನುಕೂಲ, ಅವರ ಸಹಕಾರ, ಗ್ರಾಮಸ್ಥರ ಸಹಕಾರದಿಂದ ಎಲ್ಲವನ್ನು ನಾವು ನಡೆಸ್ತಾ ಇದ್ದೇವೆ. ಇನ್ನು ಮುಂದೆ ಇದು ವೈಕುಂಠವಾಗಲಿ ಅಂತಲೇ ನಾನು ಎಲ್ಲರ ಪರವಾಗಿ ಭಕ್ತಾದಿಗಳ ಪರವಾಗಿ ನಾನು ಈ ದಿನ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಲಕ್ಷ್ಮಿಯನ್ನು ಮತ್ತು ಕೃಷ್ಣನ ರುಕ್ಮಿಣಿ ಸತ್ಯಮಾನ ನಾನು ಬೇಡ್ಕೊಳ್ತಾ ಇದ್ದೇನೆ. ಇನ್ನೊಬ್ಬರು ನನ್ನ ಹೆಸರು ಪ್ರಲೋಭ ಅಂತ, ನಾನು ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ನಮ್ಮ ಮನೆ ದೇವರು ಶ್ರೀಕೃಷ್ಣ ಸ್ವಾಮಿ. ನಾನು ಚಿಕ್ಕ ವಯಸ್ಸಿಂದಲೂ ಬರ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಏನು ಕೇಳ್ಕೊಂಡ್ರು ಇಲ್ಲಿ ಒಳ್ಳೇದಾಗುತ್ತೆ. ಇಲ್ಲಿ ನಾವು ಭಕ್ತಿಯಿಂದ ಬೇಡ್ಕೊಂಡ್ರೆ ನಾವು ಏನೇ ಕೇಳ್ಕೊಂಡಿರ್ಬೋದು ಅದೆಲ್ಲದನ್ನು ದೇವರು ನೆರವೇರಿಸ್ಕೊಟ್ಟಿದ್ದಾನೆ. ನಮಗೆ ಮನೆ ಕರುಣಿಸಿದ್ದಾನೆ, ನಾವು ಏನೇ ಕೇಳ್ಕೊಂಡ್ರು ಅದನ್ನು ನೆರವೇರಿಸ್ಕೊಟ್ಟಿದ್ದಾನೆ. ಮತ್ತು ದೇವಸ್ಥಾನನೂ ಅಷ್ಟೇ, ತುಂಬ ಮೇಂಟೆನೆನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಏನೇ ಒಂದು ಪೂಜೆ ಆಗಿರಲಿ, ಇಲ್ಲಿ ಜಾತ್ರೆಗೆ ಬಂದುಬಿಟ್ರೆ ಏನೋ ಒಂದು ವೈಕುಂಠ ನೋಡ್ಕೊಂಡು ಹೋದಷ್ಟು ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಮತ್ತು ಇಲ್ಲಿ ಬಂದ ಭಕ್ತಾದಿಗಳಿಗೂ ಅಷ್ಟೇ, ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ. ಈ ಸ್ಥಳ ಒಂದು ದೈವತ್ವ ತುಂಬಿದ ಸ್ಥಳ, ಒಂದು ಶಕ್ತಿಪೀಠ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಏನೇ ಕೇಳ್ಕೊಂಡ್ರು ಜನಕ್ಕೆ ನಿಜವಾಗ್ಲೂ ಒಳ್ಳೆಯದಾಗುತ್ತೆ. ಇಲ್ಲಿ ನೋಡ್ತಾ ಇರೋದು, ನಾವು ನೋಡ್ತಾ ಇರೋದು ನಾಗದ ಒಂದು ಬಿಂಬ, ಪ್ರತಿಬಿಂಬ ಅಂದ್ರೆ ನಾಗ ಒಂದು ಕೆತ್ತನೆ ಮಾಡ್ತಕ್ಕಂಥದ್ದು. ಇದು ಏನಂದ್ರೆ ದೇವಸ್ಥಾನದ ಬುನಾದಿಯಲ್ಲೇ ದೇವಸ್ಥಾನ ಕಟ್ಟಬೇಕಾದ್ರೆ ದೇವಸ್ಥಾನಕ್ಕೆ ಎಷ್ಟು ವರ್ಷ ಆಯಸ್ಸಾಗಿದೆಯೋ, ಎಷ್ಟು ಶತಮಾನ ಕಳೆದಿದೆಯೋ ಆ ಶತಮಾನದ ಹೆಚ್ಚಿನಷ್ಟು ಈ ನಾಗರು ಕಲ್ಲು. ಇಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳು ತಾವೇ ಸ್ವತಃ ಪೂಜೆಯನ್ನು ಮಾಡ್ಕೋತಾರೆ. ಇಲ್ಲಿ ಬಂದಿರತಕ್ಕ ಭಕ್ತಾದಿಗಳು ಮನದ ಏರಿಕೆ ಅಂದರೆ ಮದುವೆ ಆಗದಂಥವ್ರಿಗೆ ಮದುವೆ ಕಂಕಣ ಫಲ ಬಂದಿದೆ, ಮತ್ತು ಮಕ್ಕಳಾಗದಂಥವ್ರಿಗೆ ಮಕ್ಕಳ ಫಲ ಬಂದು ಖಂಡಿತ ಇಲ್ಲಿ ಬಂದು ಪೂಜೆ ಮಾಡ್ಕೊಳ್ಳೋದವ್ರಿಗೆ 4 ವಾರ 6 ವಾರ ಈ ಥರ ಮಾಡ್ಕೊಂಡು ಹೋಗುವಂಥವ್ರಿಗೆ ಅವ್ರ ಸಂಕಲ್ಪ ಅಂದರೆ ಒಂದು ಸುಮಾರು ಜನಕ್ಕೆ ನನ್ನ ಬುದ್ಧಿ ಬಂದಮೇಲೆ, ನಾನು ದೇವಸ್ಥಾನ ಪೂಜೆ ಬಂದಮೇಲೆ ನಾವು ಅಂದ್ಕೊಂಡು ಹೋಗಿ ನಮ್ಗೆ ಒಳ್ಳೇದಾಯಿತು ಅಂತ ಎಷ್ಟೋ ಜನ ಸುಮಾರು ಜನ ಬಂದು ಮಕ್ಕಳಾಗೋರಿಗೆ ತುಂಬ ಅನುಕೂಲ ಆಗಿದೆ. ಅದ್ರ ಜೊತೆಗೆ ನಾವು ಇಲ್ಲಿ ಹೊಸದಾಗಿ ಈಗ ಇತ್ತೀಚೆಗೆ 4 ವರ್ಷದಿಂದ ಸುಬ್ರಹ್ಮಣ್ಯ ಸಂಬಂಧ ಪ್ರತಿಷ್ಠೆ ಮಾಡಿದ್ದೀವಿ. ಬಂದಂಥ ಭಕ್ತಾದಿಗಳು ಪೂಜೆ ಬರೋಕ್ಕೆ ಮುಂಚೆ ಇಲ್ಲಿ ಬಂದು ನಾಗರಿಗೆ ಪೂಜೆ ಮಾಡಿಕೊಂಡು ಅವರ ಮನೆಯಲ್ಲಿ ಏನೇನು ವಿಶೇಷ ಪೂಜೆ ಆಗಲಿ, ವಿಶೇಷ ಒಂದು ಗೃಹಪ್ರವೇಶ ಆಗಲಿ, ಮದುವೆ ಆಗಲಿ, ಒಂದು ವರ್ಷದಲ್ಲಿ ಮುಂಚಿತವಾಗಿ ಖಂಡಿತ ಬಂದು ನಾಗರ ಪೂಜೆ ಮಾಡ್ಕೊಂಡು ಹೋಗ್ತೇವೆ. ಮನೆ ದೇವರು ಅಂತೇಳಿ ಬಂದು ಇಲ್ಲಿ ಮದ್ದು ನಾಗರ ಪೂಜೆ ಮಾಡಿಕೊಂಡು ಆಮೇಲೆ ಸ್ವಾಮಿಗೆ ಪೂಜೆ ಅಭಿಷೇಕ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಬಂದಂಥ ಭಕ್ತಾದಿಗಳು ಕೇಳಿದವರಿಗೆಲ್ಲ ಮಕ್ಕಳು ಮತ್ತು ಕನ್ಯಾದಾನ ಎಲ್ಲ ಕೂಡ್ಬಂದ್ರಿಂದ ಬಂದು ಭಾಳ ನಂಬಿಕೆಯಿಂದ ಬಂದು ಪ್ರತಿ ವರ್ಷವೂ ಪ್ರತಿ ದಿವಸ ಇಲ್ಲಿ ನಡೀತಾ ಇದೆ ಪೂಜೆ. ಇಷ್ಟು ಹೇಳಿ ಇಲ್ಲಿ ಬಂದಿರತಕ್ಕಂಥ ಭಕ್ತರು ಎಲ್ಲರಿಗೂ ತುಂಬ ಅನುಕೂಲ ಆಗಿದೆ, ಸುಮಾರು ಜನಕ್ಕೆ ಸಾಕ್ಷಿಯಾಗಿದ್ದಾರೆ. ಹೌದಾ?
ಹಿರಿಯೂರು ಗ್ರಾಮಸ್ಥರ ಆಗ್ರಹ. ಕಳ್ಳಂಬೆಳ್ಳ ಕೆರೆಯಿಂದ ಶಿರಾಕ್ಕೆ ಬರುವ ನೈಸರ್ಗಿಕ ಹಳ್ಳದ ಯಲಿಯೂರ್ನ ಚೆಕ್ಡ್ಯಾಂನ ಗೇಟ್ಗಳನ್ನು ಶಿರಾ ನಗರಸಭೆಯ ಅಧಿಕಾರಿಗಳು ಒಡೆದು ಹಾಕಿರುವುದರಿಂದ ಯಲಿಯೂರಿನ ಗ್ರಾಮಸ್ಥರು ಇವರ ವಿರುದ್ಧ ಆಕ್ರೋಶಗೊಂಡಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಶಿವರಾಜ್ ಅಂತ. ಯಲಿಯೂರು ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಮತ್ತು ಈ ಹಳ್ಳಿ ಮುಖಂಡರು, ಇವತ್ತು ಈ ಒಂದು ನಮ್ಮ ಚೆಕ್ಡ್ಯಾಂನಲ್ಲಿ ಸರ್ಕಾರ ಸುಮಾರು 4,25,00,000 ಈ ಒಂದು ಕಾಮಗಾರಿ ಮಾಡಿದೆ. ಯಾತಕ್ಕೋಸ್ಕರ ಈ ಕಾಮಗಾರಿ ಮಾಡಿದೆ ಅಂದ್ರೆ, ನಮ್ಮ ಈ ಭಾಗದ ರೈತರುಗಳ ಅನುಕೂಲ ಆಗಲಿ ಅಂತೇಳಿ ಮಾಡಿದ್ದಾರೆ. ಈ ಶಿರಾ ಭಾಗದ ಜನತೆಗಳು ಇದನ್ನ ಬಂದು ದುರುಪಯೋಗ ಮಾಡ್ಕೊಂಡು ನಮಗೆಲ್ಲ ಅನಾನುಕೂಲ ಮಾಡ್ಕೊಂಡು ಹೋಗ್ತಿದ್ದಾರೆ. ದಯವಿಟ್ಟು ಇದರ ಬಗ್ಗೆ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ನಮಗೆ ಅನುಕೂಲ ಮಾಡ್ಕೊಡ್ಬೇಕಂತ ಈ ವಿನಂತಿಸ್ಕೊಂತಾ ಇದ್ದೀವಿ. ನಮಸ್ಕಾರ, ನನ್ನ ಹೆಸರು ಟಿ ರಂಗಪ್ಪ ಅಂತ. ಯಲಿಯೂರು ಗ್ರಾಮಸ್ಥರು, ಮಾಜಿ ಉಪಾಧ್ಯಕ್ಷರು, ಹಾಲಿ ಮುಖಂಡರು, ನಮ್ಮ ಶಿರಾ ಯಲಿಯೂರು ಬ್ರಿಡ್ಜ್ ಕಮ್ ಬ್ಯಾರೇಜ್ ಅಂತ ಹೇಳಿ 4,50,000,000 ಖರ್ಚುಕೊಂಡು ಸರ್ಕಾರದಿಂದ ಆದೇಶ ಮಾಡಿ ಮಾಡಿದ್ದಾರೆ. ಅದನ್ನ ರೈತರ ಅನುಕೂಲಕ್ಕೋಸ್ಕರ ಮಾಡಿರ್ತಕ್ಕಂಥ ಬ್ರಿಡ್ಜ್ ಅನ್ನ ಶಿರಾದರು ಬಂದು ನಗರಸಭೆಯವರು ಬಂದು ಪ್ರತಿಯೊಬ್ಬರು ಬಂದ್ಬಿಟ್ಟು ಈ 3 ವರ್ಷದಿಂದ ನನ್ನ ನೆಲ್ಲೂರಿಗೆ 23 ಹಳ್ಳಿ ಸೇರಿಬಿಟ್ಟು ಅಲ್ಲಿ NH4 ಹತ್ರ ಕೆರೆ ಇರತಕ್ಕಂಥ ಕುಡಿಯೋ ನೀರಿನ ವ್ಯವಸ್ಥೆ ಇದೆ. ಆ 23 ಹಳ್ಳಿಗೆ ನೀರು ಬಿಡ್ತಾ ಇದ್ರು. ಆ ಹಳ್ಳಿ ನೀರನ್ನ ತಪ್ಪಿಸ್ಬಿಟ್ಟು ನಮ್ಮ ಯಲಿಯೂರಿನವರಿಗೆ ಮೋಸ ಅನ್ಯಾಯ ಆಗಿದೆ. ರೈತರುಗಳಿಗೆ ಕುಡಿಯೋಕೆ ನೀರಿಲ್ಲ, ಮಕ್ಕಳು ಓದೋದಕ್ಕೆ ಹೋಗ್ತಾ ಇದ್ದಾರೆ, ಇವತ್ತು ಅಲ್ಲಿ ಒಂದು ಡ್ರಾಪ್ ಕುಡಿಯೋದಕ್ಕೂ ನೀರಿಲ್ಲ ಅಂತ ಸಮಸ್ಯೆ ಉದ್ಭವ ಆಗೈತೆ. ಆ ಕುಡಿಯೋ ನೀರಿನ ಸಮಸ್ಯೆ ಅಂತಿಬಿಟ್ಟು ಯಲಿಯೂರು ಕೆರೆಗೆ ಮಾಡಿದರೆ ಅದು ಒಂದು ಡ್ರಾಪ್ ನಮ್ಮ ನೀರು ದಕ್ಕಿಸ್ಕೊಡ್ತಾ ಇಲ್ಲ. ಶಿರಾ ಚೆಕ್ ಡ್ಯಾಮ್ ಅನುಕೂಲ ಆಗಲಿ ರೈತರಿಗೆ ಅಂತ ಮಾಡಿದ್ರು, ಅದರಿಂದನೇ ಅನುಕೂಲ ಆಗ್ತಾ ಇಲ್ಲ. ಅಲ್ಲಿ ಯಾವಾಗಲೂ ಬಂದು ಪ್ರತಿ ವರ್ಷ ಚೆಕ್ ಡ್ಯಾಮ್ ಕಟ್ಟಿರ್ತಕ್ಕಂಥ ಒಂದು 12 ಡೋರ್ ಇದಾವೆ, ಆ ಡೋರ್ ಅನ್ನ ಕಟ್ ಮಾಡಿ ತಗೊಂಡು ಹೋಗ್ತಾ ಇದ್ದಾರೆ. ಆದ್ರಿಂದ ತುಂಬಾ ಅನ್ಯಾಯ ಆಗ್ತೈತೆ. ಇದು ನಾವು ಜನ ಇವತ್ತು ಇದನ್ನೇನಾದ್ರೂ ಮೀರಿ ಈ ರೀತಿ ಮಾಡಿದ್ರೆ ತಹಸೀಲ್ದಾರ್ ಆಫೀಸಿಗೂ, ಡೆಪ್ಟಿ ಕಮಿಷನರ್ ಆಫೀಸ್ಗೂ, ಜಿಲ್ಲಾಧಿಕಾರಿಗಳ ಆದೇಶ ಕಳಿಸ್ತೇವೆ. ನಾವು ಸ್ಟ್ರೈಕ್ ಮಾಡೋಕೆ ರೈತರು ಸಿದ್ಧವಾಗಿದ್ದೀವಿ. ಆದ್ರಿಂದ ಈ ಅನಾನುಕೂಲ ತಪ್ಪಿಸ್ಬೇಕು ಅಂತೇಳಿ ನಾವು ಮನವಿಯನ್ನು ಮಾಡ್ಕೊಂತೀವಿ. ಆಮೇಲೆ ನಮ್ಗೆ ಯಾವುದೇ ಅನುಮತಿ ಇಲ್ದಲೆ ತೋರಿಸಿದೆ ಅಂತಂದ್ರೆ, ಯಾವುದೇ ಅನುಮತಿ ಇಲ್ದಲೆ ಈ ಒಂದು ಡೋರ್ಗಳನ್ನ ಕಟ್ ಮಾಡಿದ್ದಾರೆ. ನಾವು ಕೇಳಿದ್ರೆ ನಮ್ಮ ಮೇಲೆ ಪೊಲೀಸ್ ಧಮಕಿ ಹಾಕಿದ್ದಾರೆ. ಹಾಗಾಗಿ ಅದು ಯಾವುದೇ ಆದೇಶ ಇಲ್ದಲೆ ನಮ್ಗೆ ಇದನ್ನ ಕಟ್ ಮಾಡಿದ್ದಾರೆ. ನಮ್ಗೆ ಬಹಳ ಅನಾನುಕೂಲ ಆಗ್ತಾ ಇದೆ. DC ಅವರು ಆದೇಶ ಹೇಳಿದ್ದಾರೆ, ಸುಮ್ಮನೆ ಓರಲ್ಲ ಕೇಳಿದ್ವಿ. ಸರ್ಕಾರ ನೈಸರ್ಗಿಕವಾಗಿ ಇಲ್ಲಿಗೆ 300 ವರ್ಷಗಳಿಂದ ಕಟ್ಟಿರ್ತಕ್ಕಂತ ಒಂದು ಕೆರೆಗೆ ಹಿಂದೆ ಇರಲಿಲ್ಲ. ಈ ಬ್ರಿಡ್ಜ್ ಕಟ್ಟೋದಕ್ಕಿಂತ ಮೊದಲು ಸಿರಾ ಕೆರೆಗೆ ಹೋಗ್ತಿರ್ತಕ್ಕಂಥ ಚಾನಲ್ ಅದ್ರ ಫೀಟರ್ ಚಾನಲ್ ಆಗಿ ಯಲಿಯೂರು ಕೆರೆ ನೀರು ಬರ್ತಿತ್ತು. ಕೆರೆ ಯಾವಾಗಲೂ ಅದನ್ನು ಬಂದ್ ಮಾಡಿಬಿಟ್ಟು ನಮಗೆ ನೀರು ಬರ್ದಂಗೆ ಅನ್ಯಾಯ ಮಾಡ್ತಾ ಇದಾರೆ. ಇದನ್ನ ಈ ಅನ್ಯಾಯವನ್ನು ತಪ್ಪಿಸಬೇಕು. ಇದು ತೊಂದರೆ ಆಗಿರೋದ್ರಿಂದ ಮತ್ತೆ ಬಂದು ಕೇಳಿದ್ಗೆ ಬಂದಿದ್ರು ನಗರಸಭೆಯವರು, ಇಂಜಿನಿಯರು ಇವರೆಲ್ಲ ಬಂದು ಕೇಳಿದಾಗ ಅವ್ರೇನ್ ಹೇಳಿದ್ರು ಅಂತಂದ್ರೆ, ಆದೇಶ DC ಅವರು ಆದೇಶ ಕೊಡಿದ್ರೆ ಅಂದ್ರೆ ಆದೇಶ ತೋರಿಸ್ರಿ ಅಂದ್ರೆ, ಇಲ್ಲ ಆದೇಶ ಇಲ್ಲ, ಸರ್ಕಾರ DC ಅವರು ಹೇಳಿದರೆ ನಮ್ಗೆ ಊರಲ್ಲ ಹೇಳಿದರು ಅಂತ ಕೇಳ್ತಾ ಇದಾರೆ. ಇದು ತುಂಬಾ ಜನಗಳಿಗೆ ಅನ್ಯಾಯ ಆಗ್ತಾ ಇದೆ. ಈ ಅನ್ಯಾಯನ ತಪ್ಪಿಸ್ಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಂತೀವಿ. ಹಾಗೂ ಮಾನ್ಯ ಮುಖ್ಯಮಂತ್ರಿಯಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ, ಮಾನ್ಯ ಮುಖ್ಯಮಂತ್ರಿಯವರೇ ಈ ರೈತರಿಗಾಗಿರ್ತಕ್ಕಂಥ ಅನ್ಯಾಯವನ್ನು ನೀವು ಅದ್ರ ಗಮನದಲ್ಲಿ ಇಟ್ಕೊಂಡು ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಂತೀವಿ. ಅವರ ಈ ನಮ್ಮ ಅನ್ಯಾಯವನ್ನು ನೋಡಿ ಮೊದಲು ಇದನ್ನು ಸರಿಪಡಿಸ್ರಿ. ಇಲ್ಲ ಅಂತಂದ್ರೆ ಪ್ರತಿಯೊಂದು 72 ಚೆಕ್ ಡ್ಯಾಮ್ ಕಟ್ಟಿದ್ದಾರೆ ನಮ್ಮ ಶಿರಾ ತಾಲೂಕ್ನಾಗೆ, ಅದೇ ರೀತಿ ಅವೆಲ್ಲವನ್ನು ಹೊರಕೊಂಬಂದ್ಬಿಡಲಿ. ನಾವು ಸಮತವಾಗಿರ್ತೀವಿ, ನಮ್ಮ ನೀರೇ ಬೇಡ. ನೀನು ನಮಗೆ ಆ ವಿಷಯ ಕೊಟ್ಟರು ಅಂತಾರೆ, ಕುಡಿದ್ಬಿಟ್ಟು ಸಂದ್ರೆ ರೈತರುಗಳು ಆಳ ಸತ್ತೋಗನ ಹೋಗ್ತಾರೆ. ಈ ನೀರು ಇದ್ರೆ ಏನ್ ಮಾಡ್ಬೇಕು ಹೇಳಿ? ಯಾವತ್ತೂ ಎಲ್ಲ ಬೋರ್ಗಳ ಬೋರಿನ ಸುದ್ದಿ ಬೇಡ, ಕುಡಿಯೋ ನೀರಿಗೊಂದು ಡ್ರಾಪ್ ನೀರಿಲ್ಲ. ಇವತ್ತು ಅಂತ ಸಮಸ್ಯೆ ಅನುಭವಿಸ್ತಾ ಇದ್ದೀವಿ. ಆ ಸಮಸ್ಯೆಯನ್ನು ನಿವಾರಣೆ ಮಾಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಯಲ್ಲಿ ಮನವಿಯನ್ನು ಮಾಡ್ಕೊಂತೀವಿ. ನಾವು ಯಲಿಯೂರು ಗ್ರಾಮಸ್ಥರು ಎಲ್ಲರೂ ಸೇರಿ ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.